boiling water. My God. Yes. Both the vessels contain boiling water. My God. And now Hari Om Venkateswara Vasudeva Namo Shivaya Namo Shivaya Sankarishnu Rudraksha Kesha Brahmadevya Janasuno Bhutuna Bhum Venkatachala Vasanam Rishikato Jagannatho Namo Amen Rishikato Jagannatho Namo Agamunam Bhaktavatsala Govindo Govadekrishnam Kesham Garbhadvija Varaho Avanasaivam Maraya Madokshan Yodakundalavada Venkatramana Govinda Govinda My God. My God. ದೇವರ ಯಾವುದೇ ಭಾಗದಿಂದ ಹಾಕಿದ್ರು ನೀರು ತಣ್ಣಗಾಗಿಲ್ಲ, ಮತ್ತೆ ಬಿಸಿಯಾಗೇ ಇರುತ್ತೆ. ಕಿರೀಟದಿಂದ ಹಾಕಿದ್ರೆ ಮಾತ್ರ ತಣ್ಣಗಾಗುತ್ತೆ. ನೀವು ಎರಡು ನೋಡ್ಬೋದು. ನಾಭಿಯಿಂದ ಕೆಳಗೆ ಹಾಕಿದ್ರೆ ಬಿಸಿನೇ ಇರುತ್ತೆ. ಕರೆಕ್ಟ್ ಕರೆಕ್ಟ್. This is still hot for still hot. ಯಾವ ಸೈನ್ಸು ಪ್ರೂವ್ ಮಾಡೋಕ್ಕಾಗಲ್ಲ, ಯಾವ ಸೈನ್ಸು ಪ್ರೂವ್ ಮಾಡೋಕ್ಕಾಗಲ್ಲ. ಅವರೇ ಅವ್ರಿಗೆ ಗೊತ್ತಿರೋದು ಅಷ್ಟೇ. ಓ ದಿಸ್ ಇಸ್ ವಂಡರ್ಫುಲ್, ದಿಸ್ ಇಸ್ ಅಮೇಝಿಂಗ್. ನಾವು ಸುಮ್ಮನೆ ಯೂಟ್ಯೂಬ್ನಲ್ಲಿ ನೋಡ್ಬಿಟ್ವಿ, ಬಟ್ ನಾವು ಬಂದೀಗ ನಮ್ಮ ಕಣ್ಣಿನ ನಾವು ನೋಡಿದೀವಿ ಇದು. ಏನಂದ್ರೆ ಬಿಸಿನೀರು ಕಿರೀಟದ ಮೇಲೆ ಹಾಕಿದ್ರೆ ಕಿರೀಟ ಅಂಬದು ಕೆಂಡ ಸುಟ್ಟಂಗ್ ಸುಡ್ತಾ ಇರುತ್ತೆ. ಪಾದ ಮಾತ್ರ ಇದೇನು ಐಸ್ ಕ್ಯೂಬ್ ಬರುತ್ತಲ್ಲ, ಐಸ್ ಕ್ಯೂಬ್ ತರ ಇರುತ್ತೆ, ಅಷ್ಟು ತಣ್ಣಗಿರುತ್ತೆ. ನಾನು ಎರಡು ನೋಡಿದೆ, ನಮ್ಮ ಕಿರೀಟದಿಂದ ಹಾಕಿದ ಪಾದ ಮೇಲೆ ಟೈಟ್. ಜಸ್ಟ್ ಒಂದ್ ಸೆಕೆಂಡ್, ನನ್ ಮೇಲ್ ಬರೋ ನೀರ್ ಅಷ್ಟೇ ಸುಡುತ್ತೆ, ಕೆಳಗಡೆ ನೀರ್ ಹೋಗೋದ್ ಸುಡೋದಲ್ಲ. ಸೊ ಆ ನೀರ್ ಸುಟ್ರೆ ಇದನ್ ಗುಳೆ ಬರುತ್ತೆ. ಅಷ್ಟು ಬಿಸಿ, ಅಷ್ಟು ಬಿಸಿ ನೀವು ಟೆಸ್ಟ್. ಆಮೇಲೆ ನಾವ್ ಎರಡ್ ಎಲ್ಲಾ ತೋರಿಸಿದ ನಂತರ ಎರಡ್ ತಮಗೆ ಮೂರ್ ತಮಗೆ ತಣ್ಣೀರ್ ಹಾಕೋದು ಒಂದು ಮಾಡ್ಕೊಂಡಿದ್ವಿ. ಯಾಕಂದ್ರೆ ನಮ್ಗ್ ಕಿರೀಟದ ಮೇಲೆ ಕೈ ಮುಟ್ಟೋದಕ್ಕ ಆಗಂಗಿಲ್ಲ, ಅಷ್ಟು ಸೆಕೆ ಬರೋದಕ್ಕೆ. ಇತ್ತೀಚಿಗೆ ಅಲ್ಲಿ ಯಾವ್ದು